ಹಾಯ್, ನಂಬರ್ ಅನಾಲಿಸಿಸ್ ಕೇಳಿದ್ರಿ. ಒಂದು ಸಜೆಷನ್ನು, ಆ್ಯಕ್ಚುಲಿ ಮನುಷ್ಯನಿಗೆ ಕ್ಯೂರಿಯಾಸಿಟಿ ಅಂದರೆ ಇಂಟ್ರೆಸ್ಟ್ ಇರುತ್ತಲ್ಲ, ಅದು ಒಂದು ಲಿಮಿಟಲ್ಲಿದ್ದರೆ ಒಳ್ಳೆಯದು. ಓವರ್ ಎಕ್ಸೈಟ್ಮೆಂಟ್, ಓವರ್ ಕ್ಯಾರಿ ಯಾವುದರಲ್ಲೂ ಕೂಡ, ಲೈಫ್ಗೆ ಹೇಳ್ತಾ ಇರೋದು ಬರೀ ನಂಬರ್ಗೋಸ್ಕರ ಅಲ್ಲ. ಕ್ಯೂರಿಯಾಸಿಟಿ ಅಂತ ಹೇಳ್ತೀವಲ್ಲ, ತಿಳ್ಕೋಬೇಕು, ಕಲಿಬೇಕು, ಬೇಗ ಆಗಬೇಕು, ಬೇಗ ಆಗಬೇಕು, ಅರ್ಜೆನ್ಸಿ, ಅರ್ಜೆಂಟ್ ಮಾಡೋದು, ಅದು ಲೈಫಲ್ಲಿ ಒಂದು ಲಿಮಿಟಲ್ಲಿದ್ದರೆ ಒಳ್ಳೆಯದು. ತೀರಾ ಅರ್ಜೆಂಟ್ ಮಾಡಬೇಡಿ, ಅದರಿಂದ ಸ್ವಲ್ಪ ಮಿಸ್ಟೇಕ್ಸ್ಗಳು ಪರ್ಸ್ನಲ್ ಲೈಫಲ್ಲಿ ಮಿಸ್ಟೇಕ್ಸ್ಗಳಾಗ್ತದೆ. ನಂಬರ್ ಅನಾಲಿಸ್ಗಳನ್ನ ಚೆಕ್ ಮಾಡಬೇಕಾದ್ರೆ ಕೆಲವು ನಂಬರ್ಸ್ಗಳು ಪ್ರಾಬ್ಲಮ್ಸ್ ಇದೆ, ಕೆಲವು ನಂಬರ್ಸ್ ಓಕೆ ಓಕೆ ಚೆನ್ನಾಗಿದೆ. ಟೋಟಲ್ದು ಫಸ್ಟ್ ಮಾತಾಡ್ಬಿಡ್ತೀನಿ. ಟೋಟಲ್ ಬಂದು 5 ಬರ್ತಾ ಇದೆ. 5 ಯಾವ ಕಡೆಯಿಂದ ಬರ್ತಾ ಇದೆ ಅಂತಂದರೆ ಫಸ್ಟ್ 49 ಆಗುತ್ತೆ, ಅದನ್ನು ಪುನಃ ಸಿಂಗಲ್ಲಾಗಿ ಆ್ಯಡ್ ಮಾಡಿದ್ರೆ 14, 5. ಸೊ ಎಲ್ಲಿಂದ ಬರ್ತಾ ಇದೆ ಅದು ಇಂಪಾರ್ಟೆಂಟು. ಇದನ್ನು ನಾನು ಅಂದರೆ ಅದು ಹೇಳಿಕೊಟ್ರು ಗೊತ್ತಾಗಲ್ಲ, ಬಟ್ 5 ಓಕೆ ಓಕೆ, ಮಾತು ಚೆನ್ನಾಗಿರುತ್ತೆ. ಹಿಡಿದಿದ್ದ ಕೆಲಸ ಬೇಗದಾಗಬೇಕು. ಕಂಪಲ್ಸಿವ್ ಬಿಹೇವಿಯರ್ ಅಂತ ಹೇಳ್ತೀವಿ, ಅಂದರೆ ಹೇಳೋದ್ನಲ್ಲ, ಒಂದೇನಾದ್ರು ತಲೆಯಲ್ಲಿ ಬಂತು ಅಂದರೆ ಅದು ಬೇಗ ಅದು ಫಾಸ್ಟಾಗಿ ಬರೀ ಅದ್ರ ಬಗ್ಗೆನೇ ಯೋಚನೆ, ಅದ್ರ ಬಗ್ಗೆನೇ ಚಿಂತೆ. ಸ್ವಲ್ಪ ಸಾಲಗಳು ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ. ಈ ನಂಬರ್ಗಳು ಆಲ್ರೆಡಿ ತೋರಿಸಿದ್ದೆ, 4 8 1 4 ಡೈರೆಕ್ಟಾಗಿ 2 1, 3 ನಂಬರ್ ಹಿಂಗೆ ಡೈರೆಕ್ಟಾಗಿ ಹೇಳಬೇಕು ನಿಮಗೆ ಅಂತಂದರೆ 3 ಕಾಂಬಿನೇಷನ್ ಚೆನ್ನಾಗಿಲ್ಲ, 3 ಕಾಂಬಿನೇಷನ್ ಬೇಡ, ಬರೀ ನೋಡ್ಬಿಟ್ಟು ಹೇಳ್ತೀನಿ ಅಂತಂದರೆ. ಬಟ್ ಮಧ್ಯದಲ್ಲಿ ಕೂಡ ಕೆಲವು ಕಾಂಬಿನೇಷನ್ಗಳು ಚೆನ್ನಾಗಿಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದು ಸಾಲ. ಸಾಲ ಮಾಡಬೇಡಿ, ಕೋಪನ ಕಂಟ್ರೋಲ್ ಮಾಡಿ. ಕೋಪ ಕಂಟ್ರೋಲ್ ಮಾಡೋದು ತುಂಬ ಒಳ್ಳೆಯದು. ಅನಾವಶ್ಯಕವಾಗಿ ಕೋಪ, ಅನಾವಶ್ಯಕವಾಗಿ ಬೇಜಾರು, ಮತ್ತು ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲದೇ ಸಾಲಗಳನ್ನ ಮಾಡಬೇಡಿ. ರಕ್ತ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಕಾಣಿಸುತ್ತೆ. ಅದೇನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಟ್ರೀಟ್ಮೆಂಟ್ ತಗೊಳ್ಳಿ. ಸ್ವಲ್ಪ ದಿನ ಕ್ಯೂರ್ ಆಗಲ್ಲ, ಅದಾದಮೇಲೆ ಸ್ವಲ್ಪ ಕ್ಯೂರ್ ಆಗುತ್ತೆ. ಹಾಗೆ ನಾನು ಹೇಳ್ದಂಗೆನೆ ಅದೇ ಹಠ, ಕೋಪ, ಕ್ಯೂರಿಯಾಸಿಟಿ ಸ್ವಲ್ಪ ಕಂಟ್ರೋಲಲ್ಲಿದ್ದರೆ ಒಳ್ಳೆಯದು. ನಿಮ್ಮ ಸ್ವಂತ ಶಕ್ತಿಯಿಂದ ಅಂದರೆ ಏನೇ ಆದರೂ ಕೂಡ ನೀವೇ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋತೀರ. ಅದಕ್ಕೋಸ್ಕರನೇ ಈಗ ನನಗೆ ಕೂಡ ಕನೆಕ್ಟ್ ಆಗಿರ್ತೀರ ನೀವು. ಸೊ ಏನಂತಂದರೆ ಒಂದು ಪ್ರಾಬ್ಲಮ್ಸ್ಗಳಾಗಲಿ ಏನಿತ್ತು ಪ್ರತಿಯೊಂದು ನೀವೇ ಮಾಡ್ಕೊಳ್ಳೋದು, ಮತ್ತು ಅದ್ರ ಜೊತೆಯಲ್ಲಿ ಜನಗಳಿಗೆ ಒಂದು ಸಹಾಯ ಮಾಡೋವಂಥದ್ದು, ಜನಗಳ ಬಗ್ಗೆ ಯೋಚನೆ ಕೂಡ ಮಾಡ್ತೀರ. ಆದರೆ ಸ್ವಲ್ಪ ಹಠ ಇರುತ್ತೆ, ನಿಮ್ಮ ರೀತಿಯಲ್ಲೇ ಕೆಲಸ ಮಾಡೋ ಒಂದು ಆಸೆ ಇರುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಏನಕ್ಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗಬಾರ್ದು ಯಾವಾಗಲೂ. ನೀವು ಒಳ್ಳೆಯದೇ ಮಾಡ್ತಾ ಇರ್ತೀರಾ, ಬಟ್ ಜನ ಬೇರೆದು ಅನ್ಕೋಬಾರ್ದು, ಆಯಿತಾ? ಹಾಗೂ ಸಮಯ ಬರ್ತಾ ಬರ್ತಾ ಮನೆಯಿಂದ ಹೊರಗೆ ಹೋಗೋ ಪರಿಸ್ಥಿತಿ ಬಂತು, ಅಥವಾ ತಂದೆಯಿಂದ ಬೇರ್ಪಟ್ಟ ಮೇಲೆ, ಅಂದರೆ ಹುಟ್ಟಿದ ಜಾಗದಿಂದ ಹೊರಗೆ ಹೋದ್ಮೇಲೆ ಜೀವನದಲ್ಲಿ ಸ್ವಲ್ಪ ಯಶಸ್ಸನ್ನು ಸಿಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಒಟ್ಟಿಗೆ ಇದ್ದಾಗ ಕೆಲವು ಕೆಲಸಗಳಾಗಲ್ಲ, ಒಂದು ಏಜ್ ಆದಮೇಲೆ ಕೆಲಸ ಆ ಥರ ಆಗ್ತದೆ. ಸೊ ಹೊರಗೆ ಹೋದಾಗ ನಿಮಗೆ ಜೀವನದಲ್ಲಿ ಯಶಸ್ಸು ಕಾಣಿಸುತ್ತೆ, ಹೊರಗೋಗಿ ಕೆಲಸ ಮಾಡ್ಬೋದು. 5ನೇ ನಂಬರನ್ನು ಸಪೋರ್ಟ್ ಮಾಡ್ತಿರೋದ್ರಿಂದ ವ್ಯಾಪಾರ, ವ್ಯವಹಾರ, ಬಿಸ್ನೆಸ್ಗಳು ಕೊಡೋದು ತಗೊಳ್ಳೋದಿಂತ ವ್ಯವಹಾರಗಳು ಮಾಡೋದ್ರಿಂದ ಓಕೆ, ಒಂದು ಲಾಸ್ಟ್ ಅನ್ನೋಕ್ಕಿಂತ ಜಾಸ್ತಿ ವರ್ಕೌಟ್ ಆಗುತ್ತೆ. ಅಂಥ ಕೆಲಸಗಳನ್ನ ಮಾಡಿ, ಬುದ್ಧಿ ಉಪಯೋಗಿಸಿ ಎಲ್ಲಿ ಕೆಲಸ ಮಾಡ್ತೀರ ಅಂಥ ಕೆಲಸಗಳನ್ನ ಮಾಡಿ. ಹಾಗೂ ಬುದ್ಧಿವಂತಿಕೆ ತುಂಬ ಚೆನ್ನಾಗಿದ್ದು ಟೆನ್ಷನ್ ಆಗೋದು, ಗಾಬರಿ ಆಗೋದು, ಆತಂಕ ಅಂತ ಹೇಳ್ತೀವಿ, ಆಂಗ್ಸೈಟಿ ಹೇಳದ್ನಲ್ಲ, ಪದೇ 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 ಬೇಗ ಆಗಬೇಕು, ಕೆಲಸಗಳು ಬೇಗ ಆಗಬೇಕು, ಕಾಯಕ್ಕೆ ತಾಳ್ಮೆ ಇಲ್ಲ, ಅರ್ಜೆಂಟ್ ಮಾಡೋದು, ಕೆಲಸಗಳು ಬೇಗ ಆಗಬೇಕು, ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ತುಂಬ ಬುದ್ಧಿವಂತಿಕೆ ಇರುತ್ತೆ, ನಿಯತ್ತಾಗಿರ್ತೀರ, ಪ್ರಾಮಾಣಿಕತೆ ಕೂಡ ಜಾಸ್ತಿ ಇರುತ್ತೆ. ಆದರೆ ಯೋಚನೆ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಬುದ್ಧಿವಂತಿಕೆ ಇರುತ್ತೆ, ತುಂಬ ನಿಯತ್ತಾಗಿರ್ತೀರ, ಅದು ನಿಮ್ಮ ಒಂದು ಪ್ಲಸ್ ಪಾಯಿಂಟು. ಬಟ್ ಏನಂತಂದರೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ನೀವು, ಮತ್ತು ನಿಮ್ಮ ಮನಸ್ಸಲ್ಲಿ ಆಗ್ತಾರೆ ಟೆನ್ಷನ್ನು, ಕೋಪನ ಬೇರೆಯವ್ರ ಮೇಲೆ ತೋರಿಸ್ಬೇಡಿ ಅಂತ ನಾನು ಹೇಳ್ದಂಗೆನೆ. 4 8 ಒಳ್ಳೆಯದಲ್ಲ, ಓಪನ್ ಆಗಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ, ಜೀವನದಲ್ಲಿ ಪ್ರತಿಯೊಂದರಲ್ಲೂ ಕೂಡ, ಫ್ಯಾಮಿಲಿ ಆಗಲಿ, ಇಂಟಿಮೇಸಿಯಲ್ಲಾಗಲಿ, ಮತ್ತು ಕೋರ್ಟ್ ಕೇಸ್ಗಳು, ಸಮಸ್ಯೆಗಳು, ರಕ್ತ ಸಂಬಂಧಪಟ್ಟಂಥದ್ದು, ಕಾಯಿಲೆಗಳು, ಸ್ವಲ್ಪ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಬಿ ಪಿ, ಶುಗರ್ ಈ ಥರ ಅರ್ಲಿ ಏಜಸ್ಸು ನಡೆಯುತ್ತೆ. ಬಟ್ ಏನಂತಂದರೆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ. ಅನ್ನೆಸೆಸರಿ ಕೋರ್ಟ್ ಕೇಸ್ ಆಗಲಿ, ಫೈನ್ಗಳಾಗಲಿ, ಜೀವನದಲ್ಲಿ ಡಿಲೇ ಆಗೋದಾಗಲಿ, ಆಗೋ ಕೆಲಸಗಳೆಲ್ಲ ನಿಂತು ನಿಂತು ಸಾಗೋದಾಗಲಿ, ಈ ಥರ ಆಗ್ತದೆ. ಸಮಸ್ಯೆ ಇದೆ, ಅದು 48 ಇರೋದನ್ನು ನಂಬರ್ನ ಸೊ ಅದು ಚೇಂಜ್ ಮಾಡಿ. ಅದು ಸೊ ನಿಮಗೆ ಅವಶ್ಯಕತೆ ಇರೋಷ್ಟು ದುಡ್ಡು ಇರುತ್ತೆ, ಅದನ್ನು ವೇಸ್ಟ್ ಮಾಡ್ಕೋಬೇಡಿ. ಮುಂದೆ ನಿಂತು ಕೆಲಸ ಮಾಡೋದು ಇಷ್ಟ ಮಾಡಿ, ಮುಂದೆ ನಿಂತು ಕೆಲಸ ಮಾಡಿ. ಬೇರೆಯವರ ದುಡ್ಡಲ್ಲಿ ಕೆಲವು ಸಲ ಆರಾಮಾಗಿ ಜೀವನ ಮಾಡ್ತೀರ, ಅಥವಾ ದುಡ್ಡು ನಿಮಗೆ ಬರುತ್ತೆ ಒಂದಲ್ಲ ಒಂದು ಕಡೆಯಿಂದ ಬರುತ್ತೆ, ಅದನ್ನು ಸ್ವಲ್ಪ ಕಮ್ಮಿ ಮಾಡಿ. ಹಾಗೂ ಈಗೋ ಅಂತ ಹೇಳ್ತೀವಿ, ಅಂದರೆ ಅಹಂಕಾರ, ಅಹಮ್ಮು, ನಾನು ನಂದು ಅನ್ನೋದು ಸ್ವಲ್ಪ ಕಮ್ಮಿ ಇದ್ದರೆ ಒಳ್ಳೆಯದು.
ನಿನಗೆಂದರೆ ಜನಗಳಿಗೆ ಇಷ್ಟ ಆಗಲ್ಲ, ಸುತ್ತಮುತ್ತರವರಿಗೆ, ನಮಗೆ ದೂರದವರಿಗೆ ಸಮಸ್ಯೆ ಇಲ್ಲ, ಸಂಬಂಧನೇ ಇಲ್ಲದವ್ರಿಗೆ ಸಮಸ್ಯೆ ಆಗಲ್ಲ, ಬಟ್ ಹತ್ತಿರದಲ್ಲಿರೋರಿಗೆ ಏನಾಗ್ತದೆ ಅಂತಂದರೆ ಆ್ಯಟಿಟ್ಯೂಡ್ ಅನ್ನೋದು ಕೆಲವರಿಗೆ ಇಷ್ಟ ಆಗೋದು, ಕೆಲವರಿಗೆ ಇಷ್ಟ ಆಗಲ್ಲ, ಬಟ್ ಜನಗಳ ಮಧ್ಯದಲ್ಲಿ ಕೆಲಸ ಮಾಡೋದು ಒಳ್ಳೆಯದು. ಕೋಪ ಸ್ವಲ್ಪ ನಾನು ನಂದು ಅನ್ನೋದನ್ನು ಕಮ್ಮಿ ಮಾಡಿ, ದುಡ್ಡು ಕಾಸು ಅಷ್ಟೇ, ಇರೋ ದುಡ್ಡು ಕಾಸನ್ನ ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ. ಮತ್ತು ಹೇಳ್ದಂಗೆ ದುಡ್ಡಿರುತ್ತೆ, ದುಡ್ಡನ್ನು ಹಾಗೆ ಖರ್ಚು ಮಾಡ್ತೀರ, ನೋಡೋಕ್ಕೆ ಚೆನ್ನಾಗಿರ್ತೀರ, ಚೆನ್ನಾಗಿರುತ್ತೆ ಜೀವನ, ಸುತ್ತಾಟ ಖರ್ಚು, ಒಂದು ಹೊರಗಡೆ ಜೀವನ, ಐಷಾರಾಮಿ ಜೀವನ ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ಖರ್ಚು ಮಾಡಿ ಲಕ್ಸುರಿಯಾಗಿರಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ. ಸ್ವಲ್ಪ ಖರ್ಚುಗಳನ್ನು ಅಟ್ಲೀಸ್ಟ್ ನೀವು ಕಷ್ಟಪಟ್ಟು ದುಡಿದಂಥದ್ದನ್ನ ಅದನ್ನು ಖರ್ಚುಗಳನ್ನ ಕಮ್ಮಿ ಮಾಡಿ. ಸೇವಿಂಗ್ಸ್ ಅನ್ನೋದು ಕಷ್ಟ ಕಷ್ಟ ಆಗ್ತದೆ, ದಯವಿಟ್ಟು ಸ್ವಲ್ಪ ಆದರೂ ಸೇವಿಂಗ್ಸ್ ನಿಮ್ಮ ಒಂದು ಎತ್ತಿಟ್ಟರೆ ತುಂಬ ಒಳ್ಳೆಯದು. ಮತ್ತು ಅನಾವಶ್ಯಕವಾಗಿ ಆರೋಗ್ಯದ ಸಮಸ್ಯೆ, ಕಾನೂನು ಸಮಸ್ಯೆಗಳು ಕಾಣ್ತಾ ಇದೆ, 4, 8 ಮತ್ತು 1, 4 ಫಸ್ಟೇ ಹೇಳಿದ್ದೆ. ಸೊ ಹಾಗಾಗಿ ದಯವಿಟ್ಟು ಒಂದು ಮುಂದೆ ಯಾವತ್ತಾದರೂ ಸಮಸ್ಯೆ ಆಗ್ಬೋದು ಅಥವಾ ಸಮಸ್ಯೆಗಳು ಕಾಣ್ತಾ ಇತ್ತು ಅಂತಂದರೆ ನಂಬರ್ ಚೇಂಜ್ ಮಾಡಿ. ಟೋಟಲ್ಲು ಅಷ್ಟೇ, ಅಷ್ಟೊಂದು ಒಳ್ಳೆ ನಂಬರಿಂದ ಬರ್ತಾ ಇಲ್ಲ. ಸೊ ನನಗೆ ಕಾಣಿಸ್ತವರಂಗೆ ಏನಂದರೆ ಅನ್ನೆಸೆಸರಿ ಫೈನ್ಸು, ಕೋರ್ಟ್ ಕೇಸಸ್, ಲೋನು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದಂಥದ್ದು, ಪರ್ಸ್ನಲ್ ಜೀವನದಲ್ಲಿ ಸ್ವಲ್ಪ ಡಿಫ್ರೆನ್ಸು, ಇಷ್ಟು ಕಾಣಿಸ್ತಾ ಇದೆ. ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದ? ಯೂಸ್ ಮಾಡಬೇಡಿ, ನನ್ನ ಸಜೆಷನ್ನು. ನಂಬರ್ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಸಮಸ್ಯೆ ಕಾಣ್ತಿತ್ತು ಅಂತಂದರೆ, ಇಲ್ಲ ಅಂತಂದರೆ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಬೇಕು ನಿಮಗೆ, ಚೇಂಜ್ ಮಾಡಲ್ಲ ಏನಕ್ಕೆಂದರೆ ಕೆಲವು ಅನುಭವಗಳು ಜೀವನದಲ್ಲಿ ಆಗಬೇಕು, ಟೈಮ್ ತೊಗೋತೀರ. ಇಫ್ ಇನ್ ಕೇಸ್ ಟೈಮ್ ತೊಗೊಂಡು ಡಿಲೇ ಆಗಿ ಏನಾರು ಮಾಡ್ತು ಅಂತಂದರೆ ಆ ಟೈಮಲ್ಲಿ ನಿಮ್ಮ ಒಂದು ಹುಟ್ಟಿದ ದಿನಾಂಕಕ್ಕೆ ಅಡ್ಜಸ್ಟ್ ಆಗುವಂಥ ಒಂದು ಟೋಟಲ್ ನಂಬರ್ನ ತಗೊಳ್ಳಿ, ಮಾಮೂಲಿ ನಂಬರ್ಗಳನ್ನ ತಗೋಬೇಡಿ. ಇಲ್ಲಿ ಕಾಣಿಸ್ತಿದ್ದಿಲ್ಲ ಸಾಲಾಗಿ ಇಲ್ಲ ಅಲ್ಲ, ಅದು ಒಂದು ಏಜ್ ಆದಮೇಲೆ ಅಂದರೆ ಒಂದು ಸರ್ಟನ್ ಟೈಮಲ್ಲಿ ಕಾಣಿಸುವಂಥದ್ದು ಎಫೆಕ್ಟು. ಇವತ್ತು ಪ್ರಾಬ್ಲಮ್ ಆಗ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಕೋಪ, ಬೇಜಾರು, ಹೇಳಿದ ಕೆಲಸ ಆಗ್ತಿಲ್ಲ ಅಂತಂದರೆ ಒಂದು ಅದೊಂದು, ಜನಗಳನ್ನು ಕಂಟ್ರೋಲ್ ಮಾಡೋವಂಥದ್ದು, ಹೊರಗೆ ಹೋಗಿ ಕೆಲಸ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲಿ ಸ್ವಲ್ಪ ಇರ್ಬೋದು, ಪ್ರಾಬ್ಲಮ್ಸ್ ಕಾಣಿಸ್ಕೋಬೋದು, ಬಟ್ ಅದೇನಂತಂದರೆ ಅದಕ್ಕೋಸ್ಕರ ಹೊರಗೆ ಹೋಗಿ ನಿಂತ್ಕೋಬೇಡಿ. ಮನೆಯಲ್ಲಿ ಸ್ವಲ್ಪ ಸೆಂಟಿಮೆಂಟ್ ಇರಲಿ, ಸ್ವಲ್ಪ ಬೇಜಾರಾಗೋದು ಇದು ಬೇಡ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಸೊ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಅದು ಬಿಟ್ಟು ಪರಿಹಾರ ಅಂತ ಬಂದು ಮೊಬೈಲ್ ನಂಬರಲ್ಲಿ ಬಂದಾಗ ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಅಷ್ಟೇ ಪರಿಹಾರ. ಪರ್ಸ್ನಲ್ ಲೆವೆಲಲ್ಲಿ ಕೆಲವು ನಿಮ್ಮದು ಚಾರ್ಟ್ ಆಲ್ರೆಡಿ ಚೆಕ್ ಮಾಡ್ತಾ ಇದ್ದೆ ನಿನ್ನೆ, ಅದೊಂದು 4-5 ದಿನ ಬಿಟ್ಟು ವೀಡಿಯೋ ಅಪ್ಲೋಡ್ ಅಂದರೆ ಅಪ್ಡೇಟ್ ಮಾಡಿರ್ತೀನಿ ನಿಮಗೆ, ಯಾವಾಗ ಅದು ನಂದು ರೆಡಿ ಮಾಡ್ತೀನಿ ಆಗ ನಿಮಗೆ ಫೋನ್ ಕಳಿಸ್ತೀನಿ ವಾಟ್ಸ್ಆ್ಯಪಲ್ಲಿ ನೋಡಿ. ಮಿಕ್ಕಿದ್ದು ಒಂದು ಹೇಳ್ತೀನಲ್ಲ, ಒಂದು ಟೈಮಲ್ಲಿ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗ್ತಿರಲ್ಲ, ಆ ಟೈಮಲ್ಲಿ ಆದಷ್ಟು ನಿಮ್ಮ ಹತ್ತಿರದಲ್ಲಿರೋರ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಿ, ಮಾತಾಡಿ, ಮೆಚ್ಯೂರ್ ಆಗಿ ಮೆಚ್ಯೂರಿಟಿ ಆಗಿ ಡಿಸ್ಕಸ್ ಮಾಡಿ. ಇದಿಷ್ಟು ಮಾಡಿದ್ರೆ ನಿಮಗೆ ಒಳ್ಳೆಯದಾಗ್ತದೆ. ನಂಬರ್ ಚೆನ್ನಾಗಿಲ್ಲ, ನಂಬರ್ ಅವಶ್ಯಕತೆ ಇಲ್ಲ, ನಂಬರ್ನ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ನಿಮಗೆ ಓಕೆ ನನಗೆ ಇದಾಗಲ್ಲ ಅಂತ ಹೇಳಿದ್ರೆ ಇದನ್ನು ಒಂದು ಪರ್ಸ್ನಲ್ ನಂಬರ್ ಆಗಿ ಇಟ್ಕೋಬಿಟ್ಟು ಬೇರೆ ನಂಬರ್ನ ಚೇಂಜ್ ಮಾಡಿಕೊಂಡು ಒಂದು ಚೆನ್ನಾಗಿರೋ ನಂಬರ್ನ ಯೂಸ್ ಮಾಡಿ.